ನರೇಂದ್ರ ಮೋದಿ ಎಂದು ಅವರನ್ನ ಆಟಕ್ಕೆ ಏರಿಸಿ ಮಾತನಾಡಿದ ಸಂಜಯ್ ಪಾಟೀಲ್. ತ್ರಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲೈನ್ಸ್ ಪಾರ್ಟಿ ಸ್ಥಾಪನೆಯಾಗುತ್ತಿದ್ದು ಆದ್ದರಿಂದ ಬೆಳಗಾವಿಯ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಾರ್ಟಿ ಎರಡು ರಾಜ್ಯದಲ್ಲಿ ವಿಜಯ ಸಾಧಿಸಿದ ನಿಮಿತ್ತ ವಿಜಯೋತ್ಸವವನ್ನ ಇಂದು ನಗರದ ಜನ್ನಮ್ಮ ವೃತ್ತದ ಬಳಿ ಪಟಾಕಿ ಸಿಡಿಸುವ ಮೂಲಕ ಆಚರಣೆ ಮಾಡಿದರು. ಇಂದು ಎರಡು ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿ ಇದ್ದು ಪ್ರೋತ್ಸಾಹ ಮಾಡುತ್ತಿದ್ದಾರೆ. ಪೂರ್ವೋತ್ತರ ದೇಶದಲ್ಲಿ ಇದ್ದ ಮೊದಲಿನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿ ಅಲ್ಲಿಯೂ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಬಿಜೆಪಿ ಗುರಿಯಿಟ್ಟುಕೊಂಡಿದೆ ಎಂದು ಸಂಜಯ್ ಪಾಟೀಲ್ ಹೇಳಿದರು. ನರೇಂದ್ರ ಮೋದಿ ಅವರನ್ನ ಜಗತ್ತೇ ಉಚ್ಚ ಸ್ಥಾನದಲ್ಲಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿಯೂ ಪ್ರತಿಯೊಂದು ರಾಜ್ಯದಲ್ಲಿಯೂ ಬಿಜೆಪಿ ನರೇಂದ್ರ ಮೋದಿ ಎನ್ನುವ ವಿಜಯ ಯಾತ್ರೆ ಮೊಳಗಲಿದೆ. ಕರ್ನಾಟಕದಲ್ಲಿಯೂ ಬಿಜೆಪಿ ಮತ್ತೊಮ್ಮೆ ರಾಜ್ಯಾಡಳಿತ ವಹಿಸಿಕೊಳ್ಳುತ್ತದೆ ಎಂದು ನರೇಂದ್ರ ಮೋದಿ ಎಂದು ಅವರನ್ನ ಅಟ್ಟಕ್ಕೆ ಏರಿಸಿ ಮಾತನಾಡಿದ ಮಾಜಿ ಶಾಸಕ ಸಂಜಯ್ ಪಾಟೀಲ್. ಇವತ್ತು ತ್ರಿಪುರ ಮತ್ತು ನಾಗಾಲ್ಯಾಂಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ಸರ್ಕಾರ ಸ್ಥಾಪನೆ ಆಗ್ತಾ ಇದೆ. ಮುಖ್ಯಮಂತ್ರಿಯವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಪ್ರಮಾಣ ವಚನದಲ್ಲಿ ಉಪಸ್ಥಿತಿದ್ದ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ವೋತ್ತರ ದೇಶದಲ್ಲಿ ಇರುವಂಥ ಮೊದಲಿನ ಪರಿಸ್ಥಿತಿ ಅದ ಸರಿ ಮಾಡಬೇಕು, ಅಲ್ಲಿ ಕೂಡ ಆದ್ಯತೆ ಕೊಡಬೇಕಂತ ಆ ಗುರಿ ಇಟ್ಕೊಂಡು ಕಳೆದ 10 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರು ಪೂರ್ವೋತ್ತರ ದೇಶದಲ್ಲಿ ವಿಶೇಷ ಗಮನ ಸಲ್ಲಿಸಿ ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸ್ಥಾಪನೆ ಮಾಡುವಂಥ ಪ್ರಯತ್ನ ಮಾಡಿದ್ದಕ್ಕ ಇವತ್ತು ಯಶ ಸಿಗ್ತಾ ಇದೆ. ಇದನ್ನು ಭಾಳ ಒಂದು ಮಾತು ಹೆಮ್ಮೆದಿಂದ ಹೇಳ್ಬೋದು. ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಭಾಜಪ ಇಲ್ಲ ಅಂತ ಬರುವಂಥ ದಿನದಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಇಡೀ ಜಗತ್ತು ಮೆಚ್ಚುತ್ತಾ ಇದೆ. ಈ ಜಗತ್ತಿನಲ್ಲಿ ನರೇಂದ್ರ ಮೋದಿಯವರ ಈ ಒಬ್ಬ ಅತಿ ಉಚ್ಚ ಸ್ಥಾನದಲ್ಲಿ ಇರುವಂಥ ನಾಯಕ ಅಂತ ಜಗತ್ತು ಮೆಚ್ಚುವಾಗ ಭಾರತೀಯರ ಆ ಮಾತಿಗೆ ನಿಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸ್ಥಾಪನೆ ಆಗ್ತಾ ಇದ್ದಾವೆ. ನರೇಂದ್ರ ಮೋದಿಯವರ ನೇತೃತ್ವ ಜನ ಒಪ್ಕೋತಾ ಇದ್ದಾರೆ. ನರೇಂದ್ರ ಮೋದಿಯವರದ ದೇಶಭಕ್ತಿ, ನರೇಂದ್ರ ಮೋದಿಯವರು ಈ ದೇಶ ಮೇಲೆ ಇರುವಂಥ ಪ್ರೀತಿ ಮತ್ತು ಏನಾರೇ ಹೊಸ ಹೊಸ ಪ್ರಯತ್ನಗಳ ಜನ ಮೆಚ್ಚಿ ನಾರೇ ನೀವು ಕೂಡ ಇದು ಒಪ್ಪಬಹುದು. ಒಬ್ಬ ವ್ಯಕ್ತಿ ಏನಾರು ಒಂದು ಕರೆ ಕೊಟ್ಟರೆ ಜನ ಕಣ್ಣು ಮುಚ್ಚಿ ವಿಶ್ವಾಸ ಇಟ್ಟ ಅವ್ರ ಕರೆಗೆ ಪ್ರೋತ್ಸಾಹ ಕೊಡುವಂಥ ಕೈ ಜೋಡಿಸುವಂಥ ಕೆಲಸ ಮಾಡುವಂಥ ನಾರೇ 50 ವರ್ಷದಲ್ಲಿ ನೋಡಿಲ್ಲ. ಆದರೆ ನರೇಂದ್ರ ಮೋದಿ ಅವರ ಜಲವ, ನರೇಂದ್ರ ಮೋದಿ ಅವ್ರದ ಚಾರ್ಮ ಅಂತಾರಲ್ಲ, ಆ ವ್ಯಕ್ತಿ ಮುಖದ ಮೇಲೆ ಇರುವಂಥ ಚಾರ್ಮ ಮತ್ತು ಕೆಲಸದಲ್ಲಿ ಇರುವಂಥ ಶಕ್ತಿ ಜನರಿಗೆ ಅಟ್ರ್ಯಾಕ್ಟ್ ಮಾಡಿ ಜನ ಮೆಚ್ಚುತ್ತಾ ಇದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ರಾಜ್ಯದಲ್ಲಿ ಸರ್ಕಾರ ಸ್ಥಾಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡಿ ಇವತ್ತು ವಿಜಯೋತ್ಸವ ಮಾಡ್ತಾ ಇದ್ದೀವಿ. ನಾಗಾಲ್ಯಾಂಡ್ ಮತ್ತು ತಿರುಪತಿಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಸರ್ಕಾರ ಆಗ್ತಾ ಇದೆ. ಭಾಳ ಬೇಗನ ಕರ್ನಾಟಕದಲ್ಲಿ ಕೂಡ ನಾಗಾಲ್ಯಾಂಡದಲ್ಲಿ ಬಿಜೆಪಿಯ ಬಹುಮತ ಸರ್ಕಾರ ಒಂದು ನಡೆಸ್ತಾ ಇದೆ. ಕಾರಣ ನರೇಂದ್ರ ಮೋದಿಯವರ ನೇತೃತ್ವ, ನರೇಂದ್ರ ಮೋದಿಯವರ ಮಾಡಿದಂಥ ಕಾರ್ಯವೈಖರಿಯನ್ನು ತಿಳ್ಕೊಂಡು ಇಡೀ ದೇಶದಲ್ಲಿ ಹಾಗೂ ಬಿಜೆಪಿಯನ್ನು ಎಲ್ಲ ಬೆಂಬಲಿಸ್ತಾ ಇದೆ. ಬರುವಂಥ 2023ನೇ ಚುನಾವಣೆ ಕರ್ನಾಟಕದಲ್ಲಿಯೂ 150 ಏನು ಸಂಕಲ್ಪದೆ ಅದು 150 ಸಂಕಲ್ಪ ನಮ್ಮಲ್ಲಿಯೂ ಸಹ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸ್ತೇವೆ. ಬಿಜೆಪಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಜಯಭೇರಿಯನ್ನು ಬಾರಿಸ್ತದೆ ಅಂತ ಹೇಳೋಕೆ ನಾವು ಇಚ್ಛೆ ಪಡ್ತೇವೆ. ಇಂದು ಮಹಾನಗರ ಜಿಲ್ಲಾ ಹಾಗೂ ಉತ್ತರ ಮಂಡಲ, ದಕ್ಷಿಣ ಮಂಡಲ, ಅದೇ ರೀತಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಪರವಾಗಿ ವಿಜಯೋತ್ಸವವನ್ನು ನಾವು ಆಚರಿಸಿದ್ದೇವೆ. ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಇಡೀ ದೇಶದ ಜನರಿಗೆ ಮತ್ತೊಮ್ಮೆ ಈ ಸರ್ಕಾರದ ಪರವಾಗಿ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಅಬ್ ಆಪ್ಕೆ ಸವಾಲ್ ಹೋಂಗೆ ಔರ್ ಧಾರದಾರ್ ಆಪ್ಕೆ ಮುಂದೆ ಚಡೇಂಗೆ ನಯೆ ಪರವಾನ್ ನ ನಕಲಿ ಸಾಸ್ ಕೋ ಸಾಮಾನ್ ನ ಝೂಠ್ ಕಿ ದುಕಾನ್ खबरों में सच दिखाना ही है हमारी पहचान. हम है बेलगाम एक्सप्रेस, कलम हमारी आवाज आपकी.